ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತೆಯರಿಗೆ 500 ದಿನಸಿ ಕಿಟ್ ವಿತರಿಸಿದ ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಾನವ ಹಕ್ಕುಗಳ ವಿಭಾಗದ ಕೆಎನ್ ರಘು. ಚಿಕ್ಕಬಳ್ಳಾಪುರ ತಾಲೂಕಿನ ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೋವಿಡ್ನಿಂದ ಆರ್ಥಿಕ ಪರಿಸ್ಥಿತಿ ಎದುರಿಸುತ್ತಿರುವ ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತೆಯರಿಗೆ 500 ದಿನಸಿ ಕಿಟ್ಗಳನ್ನು ವಿತರಿಸಿದರು. ಅಲ್ಲ, ಈ ಭಾಗಕ್ಕೆ ನಾವು ಇವತ್ತು ಟೋಟಲಾಗಿ ಒಂದು 500 ಕಿಟ್ಗಳನ್ನ ಹಂಚ್ತಾ ಇದ್ದೀವಿ. ಈ ತಿಳಿದಾಗೆ ನಿಮಗೆ ಈ ಮೊದಲು ಸುಮಾರು ಕಡೆ ಎಲ್ಲ ನಾವು ಆಲ್ರೆಡಿ ಕಿಟ್ಗಳನ್ನ ಹಂಚಿದ್ದೀವಿ, ಇನ್ನು ಮುಂದೇನು ಹಂಚ್ತೀವಿ. ನಾನು ಮೊದಲಿಗೆ ನಿಮ್ಮ ಹತ್ರ ಮೀಡಿಯಾದವ್ರಿಗೆ ಹೇಳಿದ್ದೀನಿ, ಜನಕ್ಕೂ ಹೇಳಿದ್ದೀನಿ, ನಮ್ಮದು ಜನಸೇವೆ ಅಂತ ತೀರ್ಮಾನ ತೊಗೊಂಡ್ಬಿಟ್ಟಿದ್ದೀವಿ. ಸೊ ಜನಗಳಿಗೋಸ್ಕರ ನಾವಿರೋದು, ಜನಸೇವೆನೇ ನಮ್ಮ ಗುರಿ. ಈ ಭಾಗ ಅಂತಿರಲಿಲ್ಲ ಫಸ್ಟು, ನಾವು ಮುದ್ದೇನಹಳ್ಳಿ ಸ್ಟಾರ್ಟ್ ಮಾಡಿ ನಂದಿ ಈ ಕಡೆ ಚಿಕ್ಕಬಳ್ಳಾಪುರ ಎಲ್ಲ ಬಂದ್ವಿ. ಸೊ ಈ ಭಾಗಕ್ಕೆ ನಮ್ಮ ಜಯರಾಮಣ್ಣವರು ಇಲ್ಲಿ ಬ್ಲಾಕ್ ಪ್ರೆಸಿಡೆಂಟ್ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಕೇಳಿಕೊಂಡ್ರು. ಆಮೇಲೆ ಈ ಭಾಗಕ್ಕೆ ಕೊಡಬೇಕು ಆಯಿತು. ತಿಪ್ಪೇನಹಳ್ಳಿ ಜೆಡ್ ಪಿ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ಹಳ್ಳಿಗಳಲ್ಲಿ ಕವರ್ ಮಾಡ್ತೀವಿ ಅಂತ ಹೇಳಿದ್ವಿ. ಸುಮಾರು ಒಂದು 10,000 ಕಿಟ್ ಕೊಡೋ ಒಂದು ಯೋಜನೆ ಇದೆ. ಸೊ ಅತಿ ಶೀಘ್ರದಲ್ಲಿ ನಾವೆಲ್ಲ ಸ್ಟಾರ್ಟ್ ಮಾಡ್ತೀವಿ ಕೊಡಲಿಕ್ಕೆ. ಕಾಂಪಿಟೇಷನ್ನು ಪಕ್ಷದ ಮೇಲೆ ತೀರ್ಮಾನ ಒಂದು, ನಾವು ಯಾವುದು ಡಿಸೈಡ್ ಮಾಡಲಿಲ್ಲ. ಯಾಕಂದರೆ ಇಲ್ಲಿನ ಆಕಾಂಕ್ಷಿಗಳು ಇದ್ದಾರೆ ನಮ್ಮ ಕಾಂಗ್ರೆಸ್ಸಲ್ಲಿ. ಸೊ ಪಕ್ಷ ಯಾವ ಥರ ತೀರ್ಮಾನ ತಗೊಳುತ್ತೋ, ಯಾರಿಗೆ ಟಿಕೆಟ್ ಕೊಡಬೇಕು ಅಂತಿರುತ್ತೋ ಅವ್ರಿಗೆ ಖಂಡಿತ ಟಿಕೆಟ್ ಕೊಡ್ತಾರೆ. ಆಮೇಲೆ ಯಾರೇ ನಿಂತರೂ ನಾವು ಪಕ್ಷಕ್ಕೆ ಅಂತೂ ದುಡಿತೀವಿ, ಇಲ್ಲ ಆಶಾ ಕಾರ್ಯಕರ್ತರಿಗೆ ಅಂತಲೇ ಅಲ್ಲ. ಸೊ ಈಗೇನಾಗಿದೆ ಅಂತಂದರೆ, ಇಲ್ಲಿ ನಮಗೆ ಕೇಳ್ಕೊಂಡಿದ್ದು ಒಂದು 500 ಕಿಟ್ ಬೇಕು ಅರ್ಜೆಂಟು ಅಂತ. ಸೊ ಆಶಾ ಕಾರ್ಯಕರ್ತರಿಗೆ ಕವರ್ ಮಾಡಿದ್ವಿ. ಈಗ ಪ್ರತಿಯೊಂದು ಮನೆ ಮನೆಗೂ ಕವರ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಒಂದೊಂದು ಊರಿಗೂ ಎಷ್ಟು ಮನೆ ಇರುತ್ತೋ ಅಷ್ಟು ಮನೆಗಳಿಗೂ ನಾವು ನಮ್ಮ ಕಿಟ್ಟು ಕೊಡ್ತೀವಿ. ಕಿಟ್ಟು ಕೊಡೋದೊಂದೇ ಅಲ್ಲದೆ ಸುಮಾರು ಯೋಜನೆಗಳು ನಮ್ಮಲ್ಲಿದ್ದಾವೆ. ಬಡಬಗ್ಗರಿಗೆ ಆಗ್ಬೋದು, ನಮ್ಮ ಆರ್ಥಿಕ ಪರಿಸ್ಥಿತಿ ಎದುರಿಸ್ತಕ್ಕಂಥ ಜನಗಳಿಗೆ ಮುಂದಿನ ದಿನಗಳಲ್ಲಿ ಒಂದು ನಮ್ಮ ಆರ್ಥಿಕ ಸಹಾಯವನ್ನು ನಮ್ಮ ಕೈಲಾದಷ್ಟು ಅಳಿಲು ಸೇವೆ ಮಾಡಲಿಕ್ಕೆ ನಾನು ಬಯಸ್ತೀನಿ. ಇದನ್ನು ಯೋಜನೆ ನಮ್ಮಲ್ಲಿದೆ. ಸೊ ಮುಂದಿನ ದಿನಗಳಲ್ಲಿ ತಮಗೂ ತಿಳಿಸ್ತೀನಿ. ಕೆಎನ್ ರಘು ಜನಸೇವಾ ಟ್ರಸ್ಟ್ ವತಿಯಿಂದ ತಿಪ್ಪೇನಹಳ್ಳಿ ಭಾಗದಲ್ಲಿ 500 ಕಿಟ್ಗಳನ್ನು ವಿತರಿಸಿದ್ದು, ಕೆಎನ್ ರಘು ಕಾರ್ಯಕ್ಕೆ ಸಾಥ್ ನೀಡಿದ ಅವರ ಪತ್ನಿ ಕಾವ್ಯಾ ರಘು ಜನಸೇವೆ ಮಾಡುವುದು ನಮಗೆ ತುಂಬ ಇಷ್ಟದ ಕೆಲಸ ಎಂದು ತಿಳಿಸಿದರು. ಲೈಕ್ ನನ್ನ ಹಸ್ಬೆಂಡ್ ರಘು ಅವರು ಜನಸೇವೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಇದೆಲ್ಲ ಮಾಡ್ತಾ ಇದ್ದಾರೆ. ಸೊ ಒಂದು ಕೈ ಜೋಡಿಸೋಣ ಅವ್ರ ಜೊತೆ, ನನಗೂ ಬೇಸಿಕಲಿ ಇಂಟ್ರೆಸ್ಟ್ ಇದೆ ಈ ಜನಸೇವೆಯಲ್ಲೆಲ್ಲ. ಸೊ ಅದಕ್ಕೆ ಇವ್ರ ಕೈ ಜೋಡಿಸೋಣ ಅಂದ್ಬಿಟ್ಟು ನಾನು ಈ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಿದ್ದೀನಿ. ಎಲೆಕ್ಷನ್ ಇಲ್ಲದು ಅದೆಲ್ಲ ಇನ್ನೂ ಡಿಸೈಡ್ ಆಗಿಲ್ಲ, ನನ್ನ ಹಸ್ಬೆಂಡ್ ಡಿಸೈಡ್ ಮಾಡ್ತಾರೆ. ಆ್ಯಕ್ಚುಲಿ ಪ್ರೆಸೆಂಟ್ ಸಿಚುಯೇಷನಲ್ಲಿ ನೀವೇ ನೋಡ್ತಾ ಇದ್ದೀರಾ ಗೌರ್ಮೆಂಟ್ ಅವ್ರು ಎಷ್ಟು ಅವ್ರ ನೆಗೆಟಿವ್ ಥಿಂಗ್ಸ್ ನಡೀತಾ ಇದೆ ಅಂದ್ಬಿಟ್ಟು. ಸೊ ಮುಂದಿನ ದಿನ ಜನಗಳೇ ಎಚ್ಚೆತ್ಕೋತಾರೆ, ಲೈಕ್ ಯಾವ ಗೌರ್ಮೆಂಟ್ ಬೇಕು, ಯಾವ ಪೀಪಲ್ ಬೇಕು, ಯಾವ ಲೀಡರ್ ಬೇಕು ಅನ್ನೋದನ್ನ ಅವರೇ ಡಿಸೈಡ್ ಮಾಡ್ತಾರೆ. ಸೊ ಇದು ಲೈಕ್ ಮನವೊಲಕೆ ಅಥವಾ ಇನ್ನೇನೋ ಒಂದು ಶೋ ಆಫ್ ಥರ ಮಾಡ್ತಾ ಇಲ್ಲ, ಇದು ಲೈಕ್ ಜನಗಳೇ ಡಿಸೈಡ್ ಮಾಡ್ತಾರೆ ಅವ್ರಿಗೆ ಯಾವ್ದು ಬೇಕು, ಕರೆಕ್ಟ್ ಯಾವ್ದು, ಕರೆಕ್ಟ್ ಯಾವ್ದು ಸರಿ, ಯಾವ ತಪ್ಪು. ಸೊ ಜನಸೇವೆ ಅನ್ನೋದು ಇಟ್ಸ್ ಲೈಕ್ ವೈಡ್ ಥಿಂಗ್, ನಾವು ಇಷ್ಟಕ್ಕೆ ಅಷ್ಟಕ್ಕೆ ಅಂತ ಸೀಮಿತವಾಗಿ ಇಟ್ಟಿಲ್ಲ. ಸೊ ನಮ್ಮ ಕೈಲಿ ಎಷ್ಟಾಗತ್ತೆ ಅಷ್ಟು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ಬಟ್ ನನ್ನ ಹಸ್ಬೆಂಡ್ ಯಾವಾಗಲೂ ನಾನು ಎನ್ಕರೇಜ್ಮೆಂಟ್ ಇರುತ್ತೆ, ಬಿಕಾಸ್ ಅವ್ರು ಬಂದುಬಿಟ್ಟು ಬೇಸಿಕಲಿ ಅವ್ರ ಮೈಂಡ್ ಬಂದುಬಿಟ್ಟು ಆಲ್ವೇಸ್ ಇಂಟು ಪೊಲಿಟಿಕ್ಸ್, ಜನಸೇವೆ ಈ ಥರನೇ ಇದೆ. ಸೊ ಅವ್ರಿಗೊಂದು ಸಪೋರ್ಟಿವ್ ಆಗಿ ನಿಲ್ಲಬೇಕು ಅನ್ನೋದು ನನ್ನ ಆಸೆ ಅಷ್ಟೇ. ಈ ವೇಳೆ ಕಾಂಗ್ರೆಸ್ ಮುಖಂಡ ಆಂಜಿನಪ್ಪ, ಮಾಜಿ ಶಾಸಕ ಮುನಿಯಪ್ಪ, ಜಯರಾಮ್, ಕುಪೇಂದ್ರ, ಮಮತಾ, ಮೂರ್ತಿ, ಸುಮಿತ್ರಮ್ಮ ಸೇರಿದಂತೆ ಮತ್ತಿತರರು ಹಾಜರಿದ್ದರು.